ಅವಶ್ಯಕತೆ ಇದ್ದರೆ ಕರ್ನಾಟಕದಲ್ಲೂ ಯೋಗಿ ಮಾದರಿ ಜಾರಿಗೆ ತರ್ತೀವಿ ಅಂತ ಸಿಎಂ ಬೊಮ್ಮಾಯಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆ ಅವಶ್ಯಕತೆ ಯಾವಾಗ ಬರುತ್ತೋ ಭಗವಂತನಿಗೆ ಗೊತ್ತು ಆದರೆ ಸದ್ಯಕ್ಕಂತೂ ಯೋಗಿ ಮಾಡೆಲ್ ಕರ್ನಾಟಕದಲ್ಲಿ ಅವಶ್ಯವಾಗಿ ಬೇಕಾಗಿದೆ ಸಾಲು ಸಾಲು ಹೆಣಗಳು ಬೀಳ್ತಾ ಇವೆ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿವೆ ರಸ್ತೆ ರಸ್ತೆಯಲ್ಲಿ ಲಾಂಗು ಮಚ್ಚು ಜಳಪಿಸ್ತಾ ಇದೆ ಇನ್ನು ಇಲ್ಲಿ ಯೋಗಿ ಮಾಡೆಲ್ ಬರಲಿಲ್ಲ ಅಂದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಇನ್ನು ಹದಗೆಟ್ಟು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗಾದ್ರೆ ಯೋಗಿ ಅಂತದೇನು ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಹೇಳ್ತೀನಿ ಇವತ್ತಿನ ಸ್ಪಾಟ್ ಲೈಟ್ ನಲ್ಲಿ ನಾನು ಮುಮ್ತಾಜ್ ಮೊನ್ನೆ ಪ್ರವೀಣ್ ಅಣ್ಣನ ಕೊಲೆಯಾದ ಮೇಲೆ ಅಲ್ಲಿಗೆ ಸಾಕಷ್ಟು ರಾಜಕೀಯ ಮುಖಂಡರು ಭೇಟಿ ಕೊಟ್ಟರು ಅವರೆದುರಿನಲ್ಲಿ ಪ್ರವೀಣ್ ಅಣ್ಣನ ಕುಟುಂಬದವರು ಹೇಳಿದೇನು ಗೊತ್ತಾ ಯಾಕೆ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಾಗೆ ಆಡಳಿತ ಮಾಡೋದಕ್ಕೆ ಆಗಲ್ಲ ಅವರ ಮಾಡೆಲ್ ಇಲ್ಲೂ ಬಂದ್ರೆ ಇಂಥವರನ್ನ ಹೆಡೆಮುರಿ ಕಟ್ಟಬಹುದು ಯಾಕೆ ಸರ್ಕಾರಕ್ಕೆ ಆ ತಾಕತ್ತಿಲ್ಲ ಅಂತಲ್ಲ ಪ್ರಶ್ನಿಸಿದ್ರು ಹಾಗಾದ್ರೆ ಏನಿದು ಯೋಗಿ ಮಾಡೆಲ್ ಅಂಥದ್ದೇನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅದ ಹೇಗೆ ಉತ್ತರ ಪ್ರದೇಶದಂತಹ ಉತ್ತರ ಪ್ರದೇಶ ಇವತ್ತು ಶಾಂತವಾಗಿದೆ ಅಲ್ಲಿ ಯಾರು ಬಾಲ ಯಾಕೆ ಬಿಚ್ತಾ ಇಲ್ಲ ಯೋಗಿ ಹೆಸರು ಕೇಳಿದ್ರೆ ಯುಪಿಯ ಕ್ರಿಮಿನಲ್ಸ್ ಗಳು ನಿದ್ದೆಯಲ್ಲೂ ಬೆಚ್ಚಿ ಬೀಳೋದು ಯಾಕೆ ದಟ್ ಈಸ್ ದಿ ಪವರ್ ಆಫ್ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಅಂದ್ರೆ ಕೆಲವು ವರ್ಷದ ಹಿಂದೆ ಒಂದು ಕ್ರಿಮಿನಲ್ ಸ್ಟೇಟ್ ಅಲ್ಲಿನ ಕ್ರೈಮ್ ರೇಟ್ ಕೇಳಿದ್ರೆ ಶಾಕ್ ಆಗ್ತಾ ಇತ್ತು ಡಕಾಯಿತರ ಪಾಲಿನ ಸ್ವರ್ಗ ಅಂತಲೇ ಯುಪಿಯನ್ನ ಕರಿತಾ ಇದ್ರು ರೇಪ್ ಕಳ್ಳತನ ಗಲಭೆ ಇದೆಲ್ಲ ಇಲ್ಲಿ ವೆರಿ ವೆರಿ ಕಾಮನ್ ಆಗಿತ್ತು ಆದ್ರೆ ಕಳೆದ 5 ವರ್ಷದಲ್ಲಿ ಅಲ್ಲಿನ ಚಿತ್ರಣವೇ ಬದಲಾಗಿ ಹೋಗಿದೆ 2017ರಲ್ಲಿ ಇದ್ದಂತಹ ಯುಪಿಗೂ 2022ರ ಯುಪಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತಾಡೋದಾದ್ರೆ 2017ರಲ್ಲಿ 6ನೇ ಸ್ಥಾನದಲ್ಲಿದ್ದಂತಹ ಯುಪಿಯ ಆರ್ಥಿಕತೆ ಇವತ್ತು 3ನೇ ಸ್ಥಾನದಲ್ಲಿದೆ ಅದರ ಆಚೆಗೆ ಯೋಗಿ ಆದಿತ್ಯನಾಥ್ ಮಾಡೆಲ್ ಅಂತ ಹೇಳೋದಕ್ಕೆ ಪ್ರಮುಖ ಕಾರಣ ಲಾ ಅಂಡ್ ಆರ್ಡರ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಯೋಗಿ ತೆಗೆದುಕೊಂಡಂತಹ ಖಡಕ್ ನಿರ್ಧಾರಗಳು ನಾನು ದೊಡ್ಡ ಡಾನ್ ಅಂತ ಮೆರಿತಾ ಇದ್ದಂತಹ ಮುಕ್ತಾರ್ ಅನ್ಸಾರಿ ವಿವೇಕ್ ದುಬೆ ಅಂತಹ ನೋಟೋರಿಯಸ್ ಗಳನ್ನ ಸಹ ಒದ್ದು ಒಳಗೆ ಹಾಕಿದೆ ಯೋಗಿ ಸರ್ಕಾರ ಅಲ್ಲಿ ಪ್ರತಿಯೊಂದನ್ನ ಕೂಡ ಹ್ಯಾಂಡಲ್ ಮಾಡೋಕೆ ಅದರದೇ ಆದಂತಹ ಯೂನಿಕ್ ಸ್ಟೈಲ್ ಇದೆ ಯಾರಾದ್ರೂ ಗಲಭೆ ಮಾಡಿದ್ರ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರ ಜನರಲ್ಲಿ ಆತಂಕವನ್ನ ಮೂಡಿಸಿದ್ರ ಅದಕ್ಕೆ ಯೋಗಿ ಆದಿತ್ಯನಾಥ್ ಹತ್ರ ಒಂದು ಮೆಡಿಸಿನ್ ಇದೆ ಅದೇ ಬುಲ್ಡೋಸರ್ ಯಾರು ಗಲಭೆಯಲ್ಲಿ ಭಾಗಿಯಾಗ್ತಾರೋ ಅಂಥವರನ್ನ ಹುಡುಕಿ ಹುಡುಕಿ ಹೊರಗೆ ಎಳಿತಾರೆ ಅವರ ಫೋಟೋಗಳನ್ನ ಫ್ಲೆಕ್ಸ್ ಮಾಡಿಸಿ ಊರ್ ತುಂಬಾ ಅಂಟಿಸ್ತಾರೆ ನೆಕ್ಸ್ಟ್ ಆಕ್ಷನ್ ಅವರ ಮನೆಗೆ ಬುಲ್ಡೋಸರ್ ನುಗ್ಗಿಸ್ತಾರೆ ಅವರ ಮನೆ ಯಾವುದೇ ರೀತಿಯಲ್ಲಿ ಅಕ್ರಮ ಕಟ್ಟಡ ಆಗಿದ್ದು ಯಾವುದೋ ಒಂದು ಪರ್ಮಿಷನ್ ಮಿಸ್ ಆಗಿದ್ರು ಸಾಕು ಮನೆ ನೆಲಸಮ ಯಾವನಿಗೆ ಮೀಟರ್ ಇರುತ್ತೆ ರೋಡ್ಗಿಳಿದು ಗಲಭೆ ಮಾಡೋಕೆ ಸಹವಾಸ ಬೇಡಪ್ಪ ಅಂತ ಮನೆ ಒಳಗೆ ಸೆಟಲ್ ಆಗ್ಬಿಡ್ತಾರೆ ಇದು ಯೋಗಿ ಮಾಡೆಲ್ ಅಂದ್ರೆ ಇಷ್ಟಕ್ಕೆ ಮುಗೀತಾ ರೇಪ್ ಮಾಡೋರು ಡಕಾಯಿತಿ ಮಾಡೋರನ್ನ ಹುಡುಕಿ ಹುಡುಕಿ ಎನ್ಕೌಂಟರ್ ಮಾಡೋಕೆ ಶುರು ಮಾಡಿತು ಅದೆಷ್ಟೋ ಕ್ರಿಮಿನಲ್ಗಳು ನನ್ನನ್ನು ಶೂಟ್ ಮಾಡಬೇಡಿ ಅರೆಸ್ಟ್ ಮಾಡಿ ಅಂತ ಎದೆ ಮೇಲೆ ಬೋರ್ಡ್ ಹಾಕೊಂಡು ಬಂದು ಸರೆಂಡರ್ ಆದರು ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿರುವಂತಹ ಯೋಗಿ ಸರ್ಕಾರ ಯಾವನ್ನಾದ್ರೂ ಬಾಲ ಬಿಚ್ಚಿದ್ರೆ ಉಡಾಯಿಸ್ಬಿಡಿ ಅಂತ ಹೇಳಿಬಿಟ್ಟಿದೆ ಆಲ್ರೆಡಿ 45ಕ್ಕೂ ಹೆಚ್ಚು ಕ್ರಿಮಿನಲ್ಗಳನ್ನ ಎನ್ಕೌಂಟರ್ ಮಾಡಿ ಹೆಡೆಮೂರಿ ಕಟ್ಟಿದೆ ಯೋಗಿ ಸರ್ಕಾರ ಅದಷ್ಟೇ ಅಲ್ಲದೆ 1200ಕ್ಕೂ ಹೆಚ್ಚು ಬಾರಿ ಕ್ರಿಮಿನಲ್ಸ್ ಹಾಗೂ ಪೊಲೀಸರ ನಡುವೆ ಆದಂತಹ ನೇರ ನೇರ ಅಟ್ಯಾಕ್ನಲ್ಲಿ 45 ಜನ ಪೊಲೀಸ್ ಗುಂಡಿಗೆ ಬಲಿಯಾದರೆ 3000ಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅದೆಷ್ಟೋ ಪುಡಿ ರೌಡಿಗಳು ಯುಪಿ ಬಿಟ್ಟು ಮುಂಬೈ ದೆಹಲಿಯಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಜೀವ ಉಳಿದ್ರೆ ಸಾಕು ಅಂತ ಭಯಕ್ಕೆ ಬಿದ್ದು ಬದುಕ್ತಾ ಇದ್ದಾರೆ ಅದು ಯೋಗಿ ಮಾಡೆಲ್ ಅಂದ್ರೆ ಲ್ಯಾಂಡ್ ಮಾಫಿಯಾ ಉತ್ತರ ಪ್ರದೇಶದ ಮತ್ತೊಂದು ಮಹಾನ್ ದೊಡ್ಡ ಸಮಸ್ಯೆ ಆಗಿತ್ತು ಯಾರದ್ದೋ ಜಾಗಕ್ಕೆ ಯಾರೋ ಬೋರ್ಡ್ ಹಾಕಿ ಅಮಾಯಕರಿಗೆ ತೊಂದರೆ ಕೊಡೋರು
ಆದ್ರೆ ಈಗ ಅದೆಲ್ಲ ಅಲ್ಲಿ ನಡೆಯಲ್ಲ. ಮುಂಚೆ ಅಂತಹ ರೌಡಿಗಳ ವಿರುದ್ಧ ಕೇಸ್ ಫೈಲ್ ಮಾಡೋಕ್ಕೂ ಕೂಡ ಜನ ಹೆದರಿ ಸಾಯ್ತಾ ಇದ್ರು. ಆದ್ರೆ ಯೋಗಿ ಬಂದಿದ್ದೇ ಬಂದಿದ್ದು 3000ಕ್ಕೂ ಅಧಿಕ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಕೇಸ್ಗಳು ದಾಖಲಾಗಿವೆ. ಸರಕಾರಿ ಜಾಗಗಳನ್ನು ಕಬಳಿಸಿದ ಅದೆಷ್ಟೋ ಕ್ರಿಮಿನಲ್ಗಳ ಆಸ್ತಿ ಪಾಸ್ತಿ ಬೆಳಗಾಗೋದ್ರೊಳಗೆ ನೆಲಸಮ ಮಾಡಿ ಸರಕಾರದ ಸುಪರ್ದಿಗೆ ತೆಗೆದುಕೊಂಡಿದೆ ಯುಪಿ ಸರ್ಕಾರ. ಯಾವಾಗ ಕಬಳಿಸಿದ್ದವರ ಜೊತೆಗೆ ಗಳಿಸಿದ್ದು ಕೂಡ ನೆಲಸಮ ಆಗುತ್ತೆ ಅಂತ ಗೊತ್ತಾಯ್ತು. ಎನ್ಕ್ರೋಚ್ಮೆಂಟ್ ಮಾಡಿದವರು ಅವರಾಗಿಯೇ ತಂದು ದಾಖಲೆ ಪತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಿ ಹೋಗ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಯೋಗಿ ಮಾಡೆಲ್. ಇದಿಷ್ಟೇ ಅಲ್ಲ, ಮಹಿಳೆಯರಿಗೆ ಅಂತಾನೆ ವಿಮೆನ್ ಪವರ್ ಲೈನ್ ಅಂತ ಹೊಸ ಯೋಜನೆಯನ್ನ ತಂದು ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಭಯವಿಲ್ಲದೆ ಕಂಪ್ಲೇಂಟ್ ಫೈಲ್ ಮಾಡುವಂತಹ ವ್ಯವಸ್ಥೆಯನ್ನ ತಂದಿದ್ದಾರೆ. ಅದರಡಿಯಲ್ಲಿ 180,000ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿವೆ. ರಸ್ತೆಯಲ್ಲಿ ನಿಂತು ಹೆಣ್ಣು ಮಕ್ಕಳನ್ನ ಚುಡಾಯಿಸೋದು ಕಿಚ್ಚಾಯಿಸೋದು ಮಾಡುವಂತಹ ರೋಮಿಯೋಗಳ ಬೆನ್ನು ಮೂಳೆ ಮುರಿಯಲು ಆಂಟಿ ರೋಮಿಯೋ ಸ್ಕ್ವಾಡ್ ಅಂತ ದೊಡ್ಡ ತಂಡವನ್ನ ಕಟ್ಟಿದ್ದಾರೆ. ಇದರಿಂದಾಗಿ ಟೀಸಿಂಗ್ ಹೆರಾಸ್ಮೆಂಟ್ ಕೇಸ್ಗಳು ಉತ್ತರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಹೆಣ್ಣು ಮಕ್ಕಳು ಹಿಂದೆಂದಿಗಿಂತಲೂ ಧೈರ್ಯವಾಗಿ ಉತ್ತರ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿದ್ದಾರೆ. ಇದಕ್ಕೆ ಹೇಳೋದು ಯೋಗಿ ಮಾಡೆಲ್ ಅಂತ. ಪ್ರವೀಣಣ್ಣ ಹಿಂದೂ ಹರ್ಷನ ಕೊಲೆಯಾದಾಗಲೆಲ್ಲ ನಮ್ಮ ರಾಜ್ಯ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದೆ. ಅರೆಸ್ಟ್ ಮಾಡಿ ಜೈಲಿಗಟ್ಟಿದವರಿಗೆ ಮೊಬೈಲ್ ಕೊಟ್ಟು ವಿಡಿಯೋ ಕಾಲ್ ಮಾಡಲು ಅವಕಾಶವನ್ನ ಕೊಟ್ಟು ರಾಜಮರ್ಯಾದೆಯನ್ನು ಕೊಡ್ತಾ ಇದೆ. ಇದೇ ಹಿಂದೂ ಹರ್ಷನ ಕೊಲೆ ಉತ್ತರ ಪ್ರದೇಶದಲ್ಲಿ ಆಗಿದ್ದಿದ್ರೆ ಮೊನ್ನೆ ಪ್ರವೀಣಣ್ಣನ ಕೊಲೆ ಆಗ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಹಿಂದೂ ಹರ್ಷನ ಕೊಲೆ ಮಾಡಿದವರ ಬೆಂಡೆತ್ತಿ ಹಾಕ್ತಿದ್ರು. ಅವರ ಕುಟುಂಬ ಸಾಯೋ ತನಕ ಒದ್ದಾಡೋ ಹಾಗೆ ಪಾಠವನ್ನ ಕಲಿಸ್ತಾ ಇದ್ರು. ಆದ್ರೆ ಇಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಷ್ಟೇ. ಅದರಲ್ಲೂ ಇಂತಹ ಸೂಕ್ಷ್ಮ ಸಂದರ್ಭದಲ್ಲೂ ಸೆನ್ಸಿಟಿವ್ ವಿಚಾರಗಳಲ್ಲೂ ಬೆಣ್ಣೆಯಲ್ಲಿ ಕೂದಲು ತೆಗೆಯುವುದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಇಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಇಲ್ಲೂ ಯೋಗಿ ಮಾಡೆಲ್ ಬರಬೇಕು. ಇಲ್ಲೂ ಬುಲ್ಡೋಸರ್ JCBಗಳು ಫೀಲ್ಡ್ಗೆ ಇಳಿಲೇಬೇಕು. ಪೊಲೀಸರಿಗೆ ಫುಲ್ ಪವರ್ ಕೊಡಲೇಬೇಕು. ಆಗ ಮಾತ್ರ ಕರ್ನಾಟಕ ಮತ್ತೆ ಶಾಂತಿಯುತ ಸ್ಥಿತಿಗೆ ಮರಳುತ್ತೆ. ಇಲ್ಲವಾದ್ರೆ ಮತ್ತದೇ ಹಳೆಯ ಡೈಲಾಗ್ ಆವಾಗವಾಗ ಕೇಳಬೇಕಾಗುತ್ತೆ. ಏನ್ ಹೇಳಿ? ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.